ನನ್ನ ಹೆಸರು ಎಂ ಟಿ ಕೃಷ್ಣಮೂರ್ತಿ ಅಂತ ಸರ್. ನಂದು ಪೂರಾ ಒಂದು 25 ವರ್ಷದಿಂದ ಈ ಅಡಿಕೆ ಕೃಷಿ ಮಾಡ್ತಾ ಇದ್ದೆ. ಅಡಿಕೆ ಕೃಷಿ 25 ವರ್ಷದಿಂದ ಅಡಿಕೆ ಕೃಷಿ ಮಾಡ್ತಿದ್ದೆ. ನಾನು ಫಸ್ಟು ಈ ಕಳೆನಾಶಕ ರೌಂಡ್ ಆಫು ಮತ್ತು ಕೆಮಿಕಲ್ ಗೊಬ್ಬರ ಹಾಕ್ತಿದ್ವಿ, ತುಂಬ ಫರ್ಟಿಲೈಜರ್ ಗೊಬ್ಬರ ಹಾಕಿ ನಮ್ಮ ತೋಟ ಎಲ್ಲ ಕಂಪ್ಲೀಟ್ ಹೋಗ್ಬಿಡ್ತು. ಹೋದ್ಮೇಲೆ ಈಗ 4 ವರ್ಷ ಆಯಿತು ನನಗೆ ಗಿಡ ಕೊಟ್ಟು. ಈಗ 4 ವರ್ಷದಿಂದ ನಮಗೆ 4 ವರ್ಷದಿಂದ 2 ವರ್ಷದಿಂದ ನೆಟ್ಸರ್ಪ್ನವರು ಈ ಬಯೋಪಿಟ್ ಅಂತ ಕೊಡ್ತಾ ಇದ್ದೀವಿ ನೆಟ್ಸರ್ಪ್ನವ್ರದ್ದು. ಅದು ತುಂಬ ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ. ಗಿಡನೂ ಹಸಿರಾಗಿ ತುಂಬ ಚೆನ್ನಾಗಿದೆ, ನಮಗೆ ಇಳುವರಿನೂ ಚೆನ್ನಾಗಿ ಬರ್ತಾ ಇತ್ತು. ಈಗ ಅದನ್ನು ಪರಿಚಯ ಮಾಡಿಸ್ತಾರೆ ನಮ್ಮ ಕೃಷ್ಣಮೂರ್ತಿ, ಹೆಚ್ ಸಿ ಕೃಷ್ಣಮೂರ್ತಿ ಅಂತ ಬಿ ಎಸ್ ಎನ್ ಎಲ್ ಆಫೀಸ್ನಲ್ಲೇ ಇದ್ದಾರೆ, ಅವರು ಅಕೌಂಟ್ಸ್ ಆಫೀಸರ್ ಆಗಿದ್ದರು. ಅವರಿಂದ ನನಗೆ ಪರಿಚಯ ಆಯಿತು. ಅವರು ಪರಿಚಯ ಮಾಡಿಸಿ ಈಗ ಇದನ್ನು ಹೇಗೆ ಹಾಕ್ಕೊಳ್ಳೋದು ಗಿಡನ, ಇದನ್ನು ಹೇಗೆ ಉಪಯೋಗಿಸೋದು ನಮಗೆ ಗೊತ್ತಿರಲಿಲ್ಲ. ಅವರು ಉಪಯೋಗ ಮಾಡೋದೆಲ್ಲ ಅವರೇ ತೋರಿಸ್ಕೊಟ್ರು ನಮಗೆ. ಒಂದು ಈಗ ನಮಗೇನು ಅಂದರೆ ಒಂದು ವರ್ಷಕ್ಕೆ ಒಂದು ಗಿಡಕ್ಕೆ 24 ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ. ಒಂದು ಗಿಡಕ್ಕೆ 24 ರೂಪಾಯಿ ಖರ್ಚು ಬರುತ್ತೆ. ನಾವು ಬೇರೆ ಎಲ್ಲ ಹಾಕಿದಾಗ ನಮ್ಗೆ 50-60 ಕೂಲಿಗಳೆಲ್ಲ ತುಂಬ ಹೋಗ್ತಿತ್ತು. ಆ ಬುಡ ಬಿಡಿಸೋದು ಮತ್ತು ಗೊಬ್ಬರ ತಂದು ಹಾಕೋದು ತುಂಬ ಖರ್ಚು ಬರ್ತಿತ್ತು. ನಮಗೆ 100 ರೂಪಾಯಿ ಖರ್ಚು ಬರ್ತಿತ್ತು, ಅದು ಇದು ಒಂದು 24 ರೂಪಾಯಿ ಖರ್ಚು ಬರುತ್ತೆ. ಏನು ಇದು ಡ್ರಮ್ಮಲ್ಲಿ ನೀರು ತುಂಬಿ ಒಂದು 400 ml ಹಾಕಿ ಇದು 2-2 ಲೀಟ್ರ್ ಒಂದೊಂದು ಗಿಡಕ್ಕೆ ಕೊಡೋದು. ಎಲ್ಲ ಪ್ರಾಡಕ್ಟು ಅಷ್ಟೇ. ಆಮೇಲೆ ರೋಗಕ್ಕೆ ರಾಫಾಪ್ ಅಂತೇಳಿ ನಾವು ಬುಡಕ್ಕೆ 2-2 ಲೀಟ್ರ್ ಅದನ್ನು ಅಷ್ಟೇ ಡ್ರಮ್ಮಿಗೆ ಹಾಕಿ 2-2 ಲೀಟ್ರ್ ಹಾಕೋದು. ಆಮೇಲೆ ಸ್ಟಿಮ್ ರಿಚ್ ಅಂತ ಇದೆ, ಅದನ್ನು ಮೇಲ್ಗಡೆ ಇದು ಮಾಡ್ತಿದ್ವಿ, ಹೊಡಿತಿದ್ವಿ, ಸ್ಪ್ರೇ ಮಾಡ್ತಿದ್ವಿ. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಸರ್, ಭಾರಿ ಚೆನ್ನಾಗಿದೆ. ಈಗ ನಮಗೆ ಅನುಕೂಲ ಆಗಿದೆ.